ಮನುಷ್ಯನ ದೇಹದಲ್ಲಿ ಹರಿಯುವಂತಹ ರಕ್ತ ಅತಿ ಅಮೂಲ್ಯವಾಗಿರುವಂಥದ್ದು. ಮೇಲ್ಜಾತಿ ಕೆಳಜಾತಿಯವನ್ನ ಎನ್ನುವಂತಹ ಭೇದ ಭಾವ ಎನ್ನುವಂಥದ್ದು ಇರುವುದಿಲ್ಲ. ಉದಾಹರಣೆಗೆ ಒಬ್ಬ ಆಕ್ಸಿಡೆಂಟ್ ಆಯಿತು ಅಂತ ಅಂದುಕೊಳ್ಳಿ, ಯಾರಿಗಾದರೂ ಆಕ್ಸಿಡೆಂಟ್ ಆಗಿ ತುಂಬ ರಕ್ತ ಹೋಯಿತು ಅಂತ ಅಂದುಕೊಳ್ಳಿ, ಅಂತ ಸಂದರ್ಭದಲ್ಲಿ ಯಾವ ಜಾತಿಯ ರಕ್ತ ಅಂತ ಅಂದುಕೊಂಡು ನಾವು ಅಲ್ಲಿ ರಕ್ತವನ್ನು ತೆಗೆದುಕೊಂಡಿರುವ ಖಂಡಿತ ಇಲ್ಲ. ಪ್ರಸ್ತುತ ಒಂದು ಪಾಠದಲ್ಲಿಯೂ ಕೂಡ ನಿಮಗೆ ಕೆಳಜಾತಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಅಂದ್ರೆ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋನು ತನ್ನ ಒಡೆಯನ ಮನಸ್ಸನ್ನ ಯಾವ ರೀತಿ ಪರಿವರ್ತನೆ ಮಾಡಿದ, ಜಾತಿ ವ್ಯವಸ್ಥೆಯನ್ನ ಯಾವ ರೀತಿ ಬದಲಾವಣೆಯನ್ನು ಮಾಡಿದ ಎನ್ನುವುದನ್ನು ನಾವು ಈ ಬ್ಲಡ್ ಗ್ರೂಪ್ ಪಾಠದ ಮೂಲಕ ಇವತ್ತು ತಿಳಿಯೋಣ ಮಕ್ಕಳೇ. ಈ ಬ್ಲಡ್ ಗ್ರೂಪ್ ಎನ್ನುವಂತಹ ಪಾಠವನ್ನ ವಿಜಯಮಾನ ರಂಗನಾಥ್ ಎನ್ನುವರು ಬರೆದಿದ್ದಾರೆ. ಮೊದಲು ಕವಿಕೃತಿ ಪರಿಚಯವನ್ನ ನೋಡೋಣ. ಕೃತಿಕಾರರ ಪರಿಚಯ ಡಾಕ್ಟರ್ ವಿಜಯಮಾನ ರಂಗನಾಥ್ ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ 1955ರಲ್ಲಿ ಜನಿಸಿದರು. ಇವರು ಗಮಕ ಕಲೆ ಮತ್ತು ಸಾಹಿತ್ಯ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಚಂದ್ರಮ ಜೊಲ್ಲು ಸುರಿಸ್ಯಾನ, ಋತುಮಾನ, ಬೆಳಕಿನೆಡೆಗೆ, ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ರಜತಗಿರಿಯಿಂದ ಕನ್ಯಾಕುಮಾರಿಯವರೆಗೆ, ನಗೆ ನವಿಲ, ಜಾಗರ, ಕ್ಷಣ ಕ್ಷಣದ ಕಥೆಗಳು, ನಗೆ ನರ್ತನ ಮುಂತಾದವು. ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿವೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯೂ ಲಭಿಸಿದೆ. ಕೃತಿಕಾರರ ಪರಿಚಯದಲ್ಲಿ ಬಂದಿದ್ದಾರೆ. ಲೇಖಕಿಯ ಹೆಸರು ಡಾಕ್ಟರ್ ವಿಜಯಮಾನ ರಂಗನಾಥ್ ಅಂತ ಹೇಳಿ. ಇವರು ಹುಟ್ಟಿದ್ದು ಯಾವಾಗ, ಇವರು ಯಾವಾಗ ಹುಟ್ಟಿದ್ರು ಅಂತ ಹೇಳಿದ್ರೆ 1955ರಲ್ಲಿ ವಿಜಯಮಾನ ರಂಗನಾಥ್ ಅವರು ಹುಟ್ಟಿದ್ರು. ಎಲ್ಲಿ ಹುಟ್ಟಿದ್ರು, ಯಾವ ಸ್ಥಳದಲ್ಲಿ ಹುಟ್ಟಿದ್ರು ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯ ಶಿರಾ ಎನ್ನುವಂತಹ ತಾಲೂಕಿನಲ್ಲಿ. ತುಮಕೂರು ಜಿಲ್ಲೆಯ ಶಿರಾ ಎನ್ನುವಲ್ಲಿ 1955ರಲ್ಲಿ ಡಾಕ್ಟರ್ ವಿಜಯಮಾನ ರಂಗನಾಥ್ ಅವರು ಹುಟ್ಟಿದ್ರು. ಇವರು ಬರೆದಂತಹ ಪ್ರಮುಖ ಕೃತಿಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಚಂದ್ರಮ ಜೊಲ್ಲು ಸುರಿಸ್ಯಾನ, ಋತುಮಾನ, ಬೆಳಕಿನೆಡೆಗೆ, ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ಕನ್ನಡ ಭಾಷೆಯ ವಿಷಯದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ ಎನ್ನುವ ವಿಷಯದ ಬಗ್ಗೆ ಇವರು ಕೃತಿಯನ್ನು ಬರೆದಿದ್ದಾರೆ. ಅದೇ ರೀತಿ ರಜತಗಿರಿಯಿಂದ ಕನ್ಯಾಕುಮಾರಿಯವರೆಗೆ, ನಗೆ ನವಿಲ, ಜಾಗರ, ಕ್ಷಣ ಕ್ಷಣದ ಕಥೆಗಳು, ಹಾಗೆ ನಗೆ ನರ್ತನ ಇನ್ನು ಮುಂತಾದ ಕೃತಿಗಳನ್ನ ಇವರು ಬರೆದಿದ್ದಾರೆ. ಇವರ ಗಮಕ ಕಲೆ ಮತ್ತು ಸಾಹಿತ್ಯ ಎನ್ನುವಂತಹ ವಿಷಯದಲ್ಲಿ ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ನೆನಪಿಟ್ಕೊಳ್ಳಿ, ಗಮಕ ಕಲೆ ಮತ್ತು ಸಾಹಿತ್ಯ ಎನ್ನುವ ವಿಷಯಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಇವರಿಗೆ ದೊರಕಿದೆ. ಅದೇ ರೀತಿ ಇಷ್ಟೊಂದು ಕೃತಿಗಳನ್ನು ಬರೆದಂತಹ ವಿಜಯಮಾನ ರಂಗನಾಥ್ ಅವರಿಗೆ ಪ್ರಶಸ್ತಿಗಳು ಅರಸಿಕೊಂಡು ಬರಲೇಬೇಕು ಅಲ್ವಾ ಮಕ್ಕಳೇ? ಇವರಿಗೆ ದೊರೆತಂತಹ ಪ್ರಮುಖ ಪ್ರಶಸ್ತಿಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಸೇವೆಯನ್ನು ಇವರು ಹೆಚ್ಚಾಗಿ ಎಲ್ಲಿ ಗುರುತಿಸಿಕೊಳ್ತಾರೆ ಅಂತ ಹೇಳಿದ್ರೆ ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಗುರುತಿಸಿದಂತಹ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಕರೆದು ಸನ್ಮಾನವನ್ನ ಮಾಡಿವೆ. ಅಲ್ಲದೆ ಇವರಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯು ಕೂಡ ದೊರೆತಿದೆ. ಯಾರು ಕೊಟ್ಟಿದ್ದಾರೆ? ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕರ್ನಾಟಕ ಸಂಗೀತ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಎನ್ನುವಂತಹ ಪ್ರಶಸ್ತಿಯು ಕೂಡ ಇವರಿಗೆ ದೊರೆತಿದೆ. ಪಾಠ ಪ್ರವೇಶವನ್ನು ನೋಡೋಣ ಮಕ್ಕಳೇ. ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆ ಎಂಬುದು ಒಂದು. ಇವುಗಳ ಸ್ವರೂಪ ಲಕ್ಷಣ ಸ್ವಲ್ಪ ಭಿನ್ನವಾಗಿಯೇ ಇರುತ್ತವೆ. ಕನ್ನಡದ ಹಲವಾರು ಕವಿಗಳು ಲೇಖಕರು ಸಣ್ಣ ಕಥೆಗಳ ಮೂಲಕ ಬದುಕಿನ ವಿವಿಧ ಆಯಾಮಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ. ಇದನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಹಲವರು ಮಾಡುತ್ತಲೇ ಬಂದಿದ್ದಾರೆ. ಹುಟ್ಟಿನಿಂದ ಯಾರೋ ಮೇಲು ಕೀಳು ಅಲ್ಲ. ಪ್ರತಿಯೊಬ್ಬ ತನ್ನ ಉತ್ತಮ ನಡವಳಿಕೆ ಗುಣ ಸ್ವಭಾವಗಳಿಂದ ದೊಡ್ಡವನಾಗುತ್ತಾನೆ. ಪ್ರತಿಯೊಬ್ಬರಲ್ಲೂ ಹರಿಯುತ್ತಿರುವ ರಕ್ತ ಒಂದೇ ಆಗಿದ್ದರೂ ಮನುಷ್ಯ ಮನುಷ್ಯರನ್ನು ಕಾಣುವ ದೃಷ್ಟಿ ಮನೋಭಾವಗಳು ಬೇರೆ ಬೇರೆ ಆಗಿರುವುದು ವಿಪರ್ಯಾಸ. ಜೀವವನ್ನು ಉಳಿಸುವ ರಕ್ತಕ್ಕೆ ಜಾತಿ ಮತ ಧರ್ಮಗಳ ಕಟ್ಟಲೆಗಳಿಲ್ಲ. ಇದನ್ನು ಅರಿತು ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಇಲ್ಲಿಯ ಆಶಯ. ಜೊತೆಗೆ ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಕನ್ನಡದಲ್ಲಿ ಸುಲಲಿತವಾಗಿ ಇಲ್ಲಿ ಬಳಸಿರುವುದನ್ನು ಗಮನಿಸಿರಿ. ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆ ಎಂಬುದು ಕೂಡ
ಒಂದಾಗಿದೆ. ಇವುಗಳ ಸ್ವರೂಪ ಈಗ ಬೇರೆ ಕಥೆಗಳಿಗಿಂತ ಕಾದಂಬರಿಗಳಿಗಿಂತ ಸಣ್ಣ ಕಥೆ ಎನ್ನುವಂಥದ್ದು ಬೇರೆಯೇ ಆಗಿದೆ. ಇಲ್ಲಿ ವಿಶೇಷ ವೈಶಿಷ್ಟ್ಯತೆಯಿಂದ ಕೂಡಿದೆ ಸಣ್ಣ ಕಥೆ ಎನ್ನುವಂಥದ್ದು. ಇವುಗಳ ಸ್ವರೂಪ ಲಕ್ಷಣ ಎನ್ನುವಂಥದ್ದು ಕಾದಂಬರಿಗಳಿಗಿಂತ ಭಿನ್ನವಾಗಿರುತ್ತದೆ, ಬದಲಾವಣೆಯಾಗಿರ್ತದೆ. ಕನ್ನಡದ ಹಲವಾರು ಕವಿಗಳು ಲೇಖಕರು ಸಣ್ಣ ಕಥೆಗಳ ಮೂಲಕ ಬದುಕಿನ ವಿವಿಧ ಆಯಾಮಗಳನ್ನು, ಮನುಷ್ಯನ ವಿವಿಧ ಮಜಲುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ. ನಿಮಗೆ ಗೊತ್ತಿರಬಹುದು ಮಕ್ಕಳೇ, ಹಿಂದಿನ ಕಾಲದಿಂದಲೂ ಕೂಡ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಅತಿ ಪ್ರಬಲವಾಗಿತ್ತು ಸಮಾಜದಲ್ಲಿ. ಸಮಾಜದಲ್ಲಿ ಮೊದಲು ವರ್ಣ ವ್ಯವಸ್ಥೆ ಎನ್ನುವಂಥದ್ದು ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವುದಾಗಿ ನಾಲ್ಕು ವರ್ಣಗಳನ್ನಾಗಿ ವಿಂಗಡಿಸಿದ್ರು. ಆ ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಕಸುಬನ್ನ ಆಧರಿಸಿ, ಯಾರು ಯಾವ ಕೆಲಸವನ್ನ ಮಾಡ್ತಾರೋ ಅದನ್ನು ಆಧರಿಸಿ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಜಾರಿಗೆ ಬಂತು. ಈಗ ಉದಾಹರಣೆಗೆ, ಮಡಿಕೆಯನ್ನ ಕೆಲಸ ಮಾಡುವವರನ್ನ ಕುಂಬಾರರು ಅಂತ ಕರೀತಾ ಇದ್ರು, ಕ್ಷೌರದ ಕೆಲಸ ಮಾಡುವವರನ್ನ ಭಂಡಾರಿಗಳು ಅಂತ ಕರೀತಾ ಇದ್ರು. ಅಂದ್ರೆ ಯಾವ ಕೆಲಸವನ್ನ ಮಾಡ್ತಾರೋ ಆ ಕೆಲಸವನ್ನ ಆಧಾರವಾಗಿಟ್ಟುಕೊಂಡು ಜಾತಿಯನ್ನ ಏನು ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಜಾರಿಗೆ ಬಂತು. ಈ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಸಮಾಜದಲ್ಲಿರುವಂತಹ ಕೆಟ್ಟ ಪದ್ಧತಿಗಳಲ್ಲಿ ಒಂದಾಗಿದೆ ಮಕ್ಕಳು. ಈಗಲೂ ಕೂಡ ನೀವು ಜಾತಿ ವ್ಯವಸ್ಥೆಯನ್ನ ನೋಡ್ಬೋದು. ಹಳ್ಳಿಗಳ ಕಡೆಗೆ ಹೋದ್ರೆ ಹಳ್ಳಿಗಳಲ್ಲಿ ಈಗಲೂ ಕೂಡ ಕೆಳ ಜಾತಿಯವರು ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ ನೋಡಿ. ಎಲ್ಲರ ಮೈಯಲ್ಲಿ ಹರಿತಾ ಇರುವಂತಹ ರಕ್ತ ಒಂದೇ, ಹೌದಾ ಅಲ್ವಾ ಮಕ್ಕಳು? ಆದ್ರೂ ಕೂಡ ನಾವು ವ್ಯಕ್ತಿಯಲ್ಲಿ ನಾವು ಬದಲಾವಣೆಯನ್ನ ಕಾಣ್ತಾ ಇದ್ದೇವೆ. ಇದು ಸರಿಯಲ್ಲ. ಈ ಹಳ್ಳಿಗಳಲ್ಲಿ, ಈಗ ಪಟ್ಟಣಗಳಲ್ಲಿ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಹೆಚ್ಚಾಗಿ ನೀವು ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಏನು ಕಲಿತವರೇ ಇರ್ತಾರೆ, ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇರ್ತಾರೆ. ಆದರೆ ಹಳ್ಳಿಗಳಲ್ಲಿ ಈಗಲೂ ಕೂಡ ಬಾವಿಯನ್ನ ಮುಟ್ಟುವ ಹಾಗಿಲ್ಲ. ಈಗ ಬೇಸಿಗೆ ಕಾಲದಲ್ಲಿ ಅವರಿಗೆ ನೀರಿಲ್ಲ, ಕೆಳಜಾತಿಯವರಿಗೆ ನೀರಿಲ್ಲ ಅಂತ ಹೇಳಿದ್ರೆ ಅವರಿಗೆ ಮನೆಯ ಅವರು ಬೇರೆಯವರ ಮನೆಗೆ ನೀರಿಗೆ ಹೋದ್ರು ಅಂತ ಹೇಳಿದ್ರೆ ಆ ಮನೆಯವರು ನೀರನ್ನ ಸೇದಿ ಅವರ ತಂಬಿಗೆಗೆ ಹಾಕುವಂತ ವ್ಯವಸ್ಥೆ ಈಗಲೂ ಕೂಡ ಇದೆ. ಅಲ್ಲದೆ ಬೇರೆಯವರ ಮನೆಗೆ ಹೋಗುವಂತ ಮನೆಯ ಒಳಗಡೆ ಪ್ರವೇಶ ಮಾಡುವಂತಹ ಏನು ಪ್ರವೇಶ ಮಾಡ್ಲಿಕ್ಕೇನೆ ಇಲ್ಲ. ಅಲ್ಲದೆ ಈ ಇತ್ತೀಚಿನವರೆಗೂ ಕೂಡ ಅಂತ ಹೇಳಿದ್ರೆ ಈಗ ಇತ್ತೀಚಿನವರೆಗೂ ಕೂಡ ದೇವಸ್ಥಾನಗಳ ಒಳಗಡೆ ಕೆಲ ಜಾತಿಯವರಿಗೆ ಹೋಗ್ಲಿಕ್ಕೆ ಇರಲಿಲ್ಲ, ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು. ಆದ್ರೆ ಸರ್ಕಾರ ಅದರ ಪರವಾಗಿ ಕಾನೂನುಗಳನ್ನು ಜಾರಿಗೆ ತಂದು ಈಗ ಪ್ರತಿಯೊಂದು ದೇವಸ್ಥಾನಗಳಿಗೂ ಕೂಡ ಎಲ್ಲರಿಗೂ ಹೋಗುವಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಹೀಗೆ ಪ್ರಬಲವಾಗಿ ಬೇರೆಯವರಿದೆ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಸಮಾಜದಲ್ಲಿ. ಇದನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಹಲವರು ಮಾಡುತ್ತಲೇ ಬಂದಿದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನೀವು ಸಮಾಜದಲ್ಲಿ ಕರೆದಿದ್ದೀರಿ ಅಂಬೇಡ್ಕರ್ ಅವರ ಬಗ್ಗೆ, ಹೌದಲ್ಲ? ಜಾತಿ ವ್ಯವಸ್ಥೆಯನ್ನು ಪ್ರಬಲವಾಗಿ ವಿರೋಧಿಸಿದವರಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರು. ಅದೇ ರೀತಿ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಜ್ಯೋತಿಬಾ ಫುಲೆ ಇರ್ಬೋದು, ಇಂತಹ ಮಹಾನ್ ಪುರುಷರು ಈ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನ ಮಾಡಿದ್ರು. ಇವರು ಮಾಡಿದ ಹೋರಾಟದಿಂದ ಸ್ವಲ್ಪ ಮಟ್ಟಿಗೆ ಈ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಏನಾಗಿದೆ ಈಗ ಕಡಿಮೆ ಆಗಿದೆ ಅಂತ ಹೇಳಬಹುದು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಈ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಈಗಲೂ ಕೂಡ ಏನು ಕಡಿಮೆ ಆಗಿಲ್ಲ. ಹಳ್ಳಿಗಳಲ್ಲಿ ಹೆಚ್ಚಾಗಿ ನೀವು ಇದನ್ನ ಕಾಣಬಹುದು. ಯಾಕಂತಂದ್ರೆ ಅಲ್ಲಿನ ಜನರು ಅನಕ್ಷರಸ್ಥರಾಗಿರೋದ್ರಿಂದಾಗಿ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥದ್ದು ಈಗಲೂ ಕೂಡ ಅವರಿಗೆ ಅರಿವಿಗೆ ಬರುವುದಿಲ್ಲ. ಯಾವಾಗ ನಾವು ವಿದ್ಯಾವಂತರಾಗ್ತೇವೋ ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ನಮ್ಮ ಗಮನಕ್ಕೆ ಬರ್ತದೆ. ಇಂತಹ ಏನು ನಂಬಿಕೆಗಳನ್ನ ನಾವು ಈ ಜಾತಿ ವ್ಯವಸ್ಥೆಯನ್ನ ಬಿಟ್ಟು ಬಿಡ್ಲಿಕ್ಕೆ ನಾವು ಸಿದ್ಧರಿರ್ತೇವೆ. ಆದ್ರೆ ಹಳ್ಳಿಯ ಜನ ಎಂದಿಗೂ ಕೂಡ ಸಿದ್ಧರಿಲ್ಲ. ಹುಟ್ಟಿನಿಂದ ಮೇಲು ಕೀಳು ಅಲ್ಲ ಯಾರಾದ್ರೂ ಕೂಡ. ಒಂದು ಮಗು ಹುಟ್ಟಿದ ಕೂಡಲೇ ಮೇಲ್ಜಾತಿಯಲ್ಲಿ ಹುಟ್ಟಿದ ಕೂಡಲೇ ಅವನು ಶ್ರೇಷ್ಠ ಅಂತ ಅಂದುಕೊಳ್ತಾನ? ಖಂಡಿತ ಇಲ್ಲ. ಅಥವಾ ಕೆಳಜಾತಿಯಲ್ಲಿ ಹುಟ್ಟಿದ ಕೂಡಲೇ ಹುಟ್ಟಿನಿಂದ ಒಂದು ಮಗು ಶ್ರೇಷ್ಠ ಅಥವಾ ಕನಿಷ್ಠ ಅಂತ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಮತ್ತೆ ಆ ಮಗುವಿನಲ್ಲಿರುವಂತಹ ಒಳ್ಳೆಯ ಗುಣಲಕ್ಷಣಗಳನ್ನ ನೋಡಿ, ಗುಣ ಸ್ವಭಾವಗಳನ್ನ ನೋಡಿ ಅವನು ಒಳ್ಳೆಯವನ ಕೆಟ್ಟವನ ಎನ್ನುವಂತ ನಿರ್ಧಾರಕ್ಕೆ ಬರಬೇಕಾಗುತ್ತೆ ನಾವು. ಈಗ ಮೇಲ್ಜಾತಿಯಲ್ಲಿ ಹುಟ್ಟಿದವನು ತನ್ನಲ್ಲಿ ಏನು ದ್ವೇಷ ಅಸೂಯೆ ಇರ್ಬೋದು ಅಥವಾ ಕೆಟ್ಟ ಗುಣಗಳನ್ನೇ ಅಳವಡಿಸಿಕೊಂಡಿದ್ರೆ ಅವನು ಶ್ರೇಷ್ಠನು ಅಂತ ಹೇಳಲಿಕ್ಕಾಗ್ತದ? ಖಂಡಿತ ಇಲ್ಲ. ಅಥವಾ ಕೆಳಜಾತಿಯಲ್ಲಿ ಹುಟ್ಟಿದವನು ಒಳ್ಳೆಯ ಗುಣಗಳನ್ನು ಹೊಂದಿದ್ರೆ ಅವನು ಹೊಂದಿರ್ಬೋದು, ಹೌದಾ ಅಲ್ವಾ? ಹಾಗಾಗಿ ಯಾರು ಕೂಡ ಹುಟ್ಟಿನಿಂದ ಶ್ರೇಷ್ಠರು ಅಲ್ಲ, ಕನಿಷ್ಠರು ಅಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಹರಿಯುತ್ತಿರುವ ರಕ್ತ ಒಂದೇ ಆಗಿದ್ದರೂ ಮನುಷ್ಯ ಮನುಷ್ಯನನ್ನು ಕಾಣುವ ದೃಷ್ಟಿ ಮನೋಭಾವಗಳು ಬೇರೆ ಬೇರೆಯಾಗಿರುವ ವಿಪರ್ಯಾಸ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಹರಿತಾ ಇರುವಂತದ್ದು ರಕ್ತ ಒಂದೇ ಆಗಿದೆ, ಹೌದಾ ಅಲ್ವಾ? ಹಾ, ಪ್ರತಿಯೊಬ್ಬರ ದೇಹದಲ್ಲಿಯೂ ಕೂಡ ಕೆಂಪು ಬಣ್ಣದ ರಕ್ತನೇ ಹರಿತಾ ಇದೆ. ಈಗ ಕೆಲವರಲ್ಲಿ ಕಪ್ಪು, ನೀಲಿ, ಹಸಿರು ಎನ್ನುವಂತಹ ಬೇರೆ ಬೇರೆ ಬಣ್ಣದ ರಕ್ತಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆಯಾ? ಮೇಲ್ಜಾತಿಯವರಿರಲಿ ಅಥವಾ ಕೆಳ ಜಾತಿಯವರಿರಲಿ ಯಾರೇ ಇರಲಿ, ಅವರ ಮೈಯಲ್ಲಿ ಹರಿತಾ ಇರುವಂತಹ ರಕ್ತ ಒಂದೇ ಬಣ್ಣದ್ದು. ನಾವೆಲ್ಲರೂ ಮನುಷ್ಯರು ಎನ್ನುವಂತಹ ಭಾವನೆಯನ್ನು ಮೊದಲು ನಾವು ನಮ್ಮಲ್ಲಿ ಬೆಳೆಸಿಕೊಳ್ಬೇಕು. ನಾವು
ಏನು ಅಲ್ಲಿ ಜಾತಿ ಎನ್ನುವಂಥದ್ದು ಏನು ಅಂತದ್ದು ಏನು ಜಾತಿಗೆ ನಾವು ಪ್ರಾಮುಖ್ಯತೆಯನ್ನು ನೀಡಬಾರ್ದು. ನಾವೆಲ್ಲರೂ ಮನುಷ್ಯರು ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಜೀವವನ್ನು ಉಳಿಸುವ ರಕ್ತಕ್ಕೆ ಜಾತಿ ಮತ ಧರ್ಮಗಳ ಕಟ್ಟಲೆಗಳಿಲ್ಲ. ಈಗ ಒಂದು ಆಕ್ಸಿಡೆಂಟ್ ಆಯಿತು ಅಂದುಕೊಳ್ಳಿ, ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ತುಂಬಾ ರಕ್ತ ಹೋಗಿದೆ ಅಂದ್ಕೊಳ್ಳಿ, ನೀವು ರಕ್ತ ನಿಧಿಗೆ ಹೋಗ್ತೀರಿ ಅಥವಾ ಬ್ಲಡ್ ಬ್ಯಾಂಕಿಗೆ ಹೋಗ್ತೀರಿ ನೀವು. ಅಲ್ಲಿ ಹೋಗಿ ಇಂಥ ಜಾತಿ ಉದಾಹರಣೆಗೆ ಶೆಟ್ಟಿ ಜಾತಿಯ ರಕ್ತವನ್ನು ಕೊಡಿ ಅಂತ ಹೇಳ್ತೀರಾ? ಖಂಡಿತ ಇಲ್ಲ. ಜಾತಿಯನ್ನು ಆಧಾರವಾಗಿಟ್ಟುಕೊಂಡು ನೀವು ರಕ್ತವನ್ನು ತಗೊಳ್ತೀರಾ ಮಕ್ಕಳೇ? ಇಲ್ಲ. ಇಲ್ಲಿ ನಾವು ಕೊಡುವಂತಹ ರಕ್ತಕ್ಕೆ ಜಾತಿ ಮತ ಧರ್ಮಗಳನ್ನ ಮೀರಿದ್ದು ಅದು. ಇದನ್ನು ಅರಿತು ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕು. ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಇಲ್ಲಿ ಜಾತಿ ಧರ್ಮ ಜಾತಿಯ ಆಧಾರದ ಮೇಲೆ ಮನುಷ್ಯ ಮನುಷ್ಯರನ್ನು ನಾವು ನೋಡಲಿಕ್ಕೆ ಹೋಗಬಾರದು. ಬದಲಿಗೆ ನಾವೆಲ್ಲರೂ ಮನುಷ್ಯರು ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಜೊತೆಗೆ ಇಲ್ಲಿ ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಕನ್ನಡದಲ್ಲಿ ಸುಲಲಿತವಾಗಿ ಬಳಸಿರುವುದನ್ನು ಗಮನಿಸಿ. ಪಾಠದಲ್ಲಿ ನಿಮಗೆ ಮೊದಲಿಗೆ ಏನು ಹೇಳಿದ್ದಾರೆ ಅಂದ್ರೆ, ಯಾಕೆ ಈ ಪಾಠವನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಏನು ಜಾತಿ ಧರ್ಮ ಮತಗಳ ಕಟ್ಟಳೆಗಳನ್ನು ಬಿಟ್ಟು ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನ ಬೆಳೆಸ್ಕೊಳ್ಬೇಕು. ಮಾನವೀಯತೆ ಎನ್ನುವಂಥದ್ದು ನಮ್ಮಲ್ಲಿ ಬರಬೇಕು. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವನ ಜಾತಿಯನ್ನು ನೋಡಿ ಅವನ ಆ ಜಾತಿಯವನು ನಾವು ಅವನಿಗೆ ಸಹಾಯ ಮಾಡಬಾರ್ದು ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರಬಾರ್ದು. ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು ಎನ್ನುವುದನ್ನ ತಿಳ್ಕೊಳ್ಬೇಕು ಎನ್ನುವ ಉದ್ದೇಶಕ್ಕಾಗಿ ನಿಮಗೆ ಈ ಪಾಠವನ್ನ ಇಲ್ಲಿ ಇಟ್ಟಿದ್ದಾರೆ ಮಕ್ಕಳೇ. ಪಾಠದ ಕಡೆಗೆ ಹೋಗೋಣ. ನೋಡಪ್ಪ, ಅರ್ಜೆಂಟ್ ಆಗಿ ಓದಲಿಟ್ಟು ಬ್ಲಡ್ ಬೇಕು, ಅರ್ಧ ಗಂಟೆಯಲ್ಲಿ ತಗೊಂಡ. ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ? ಅಂಗಡಿ ಇಲ್ಲ ಇಲ್ಲಪ್ಪ, ರಕ್ತ ನಿಧಿ ಅಂದ್ರೆ ಬ್ಲಡ್ ಬ್ಯಾಂಕ್ನಿಂದ. ಆದಷ್ಟು ಬೇಗ ತರಬೇಕು. ಸಿದ್ಧಿಂಗು ತಲೆ ತೆರೆದುಕೊಂಡ. ಮೈಯಲ್ಲಿ ಹರಿಯೋದ ತರೋದು? ಅಮ್ಮವರೇ, ಡಾಕ್ಟರು ರಕ್ತ ತರಲಿಕ್ಕೆ ಹೇಳವ್ರೆ. ವೀಣಾ ಡಾಕ್ಟರ್ ಎನ್ನುಕೊಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡಳು. ಅವಳ ಬಡಕಲು ಶರೀರ ನೋಡಿ, ನಿನ್ನಿಂದ ಬ್ಲಡ್ ತಗೊಳ್ಳೋಕ್ಕಾಗಲ್ಲ, ಬೇರೆ ಕಡೆಯಿಂದ ತಗೊಂಡ್ ಬನ್ನಿ ಎಂದರು. ಇಲ್ಲಿ ಯಾರಿಗೂ ಏನೂ ಆಗಿದೆ. ಈಗ ಉದಾಹರಣೆಗೆ ಆಕ್ಸಿಡೆಂಟ್ಗಳು ಆದಾಗ, ಅಪಘಾತಗಳು ಆದಾಗ ಯಾರಿಗಾದ್ರೂ ರಕ್ತ ಕೊಡ್ಬೇಕಾಗುತ್ತೆ ನಾವು, ಹೌದಾಗ ಅಥವಾ ಏನಾದ್ರೂ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ ಅಂತ ಹೇಳುವಾಗ ಆಗ ರಕ್ತದ ಅವಶ್ಯಕತೆ ಎನ್ನುವಂಥದ್ದು ಇರ್ತದೆ. ಇಲ್ಲಿ ನಮ್ಮ ಪಾಠದಲ್ಲಿ ಯಾರು ಯಾರಿಗೂ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಗೆ ಏನೋ ಒಂದು ಕಾಯಿಲೆ ಬಂದ ಅಥವಾ ಅವನ ದೇಹದಲ್ಲಿ ರಕ್ತ ಎನ್ನುವಂಥದ್ದು ಕಡಿಮೆಯಾಗಿದೆ, ಅವನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ, ಅಲ್ಲಿ ಡಾಕ್ಟರ್ ಅವರನ್ನ ಪರೀಕ್ಷೆ ಮಾಡಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅರ್ಜೆಂಟ್ ಆಗಿ ಓ ನೆಗೆಟಿವ್ ಬ್ಲಡ್ ಬೇಕು. ಯಾವ ರಕ್ತ ಬೇಕು ಇವರಿಗೆ? ಓ ನೆಗೆಟಿವ್ ಎನ್ನುವಂಥದ್ದು ರಕ್ತ ಬೇಕು. ನಿಮ್ಗೆ ಈಗಾಗಲೇ ಗೊತ್ತಿದೆ ರಕ್ತದಲ್ಲಿ ಪ್ರಮುಖವಾಗಿ ನಾವು ನಾಲ್ಕು ಗುಂಪುಗಳನ್ನ ನೋಡ್ತೇವೆ, ಹೌದಲ್ಲ? ಎ ಬಿ ಮತ್ತು ಓ ಎನ್ನುವಂಥದ್ದು. ಇದರಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ಋಣಾತ್ಮಕ ಇದೆ, ಅದೇ ರೀತಿ ಧನಾತ್ಮಕನು ಕೂಡ ಇದೆ. ಮುಖ್ಯವಾಗಿ ಯಾವುದು ಎ ಬಿ ಓ ಎನ್ನುವಂತಹ ನಾಲ್ಕು ಗುಂಪುಗಳನ್ನ ನಾವು ನೋಡ್ತೇವೆ. ಇಲ್ಲಿ ಇವರಿಗೆ ಬೇಕಾಗಿರುವಂಥದ್ದು ಯಾವುದು ಗುಂಪು? ರಕ್ತದ ಗುಂಪು ಓ ನೆಗೆಟಿವ್ ಗುಂಪು. ಓ ನೆಗೆಟಿವ್ ಗುಂಪಿನಲ್ಲಿ ಇರುವವರು ಬೇರೆಯವರಿಗೆ ಎಲ್ರಿಗೂ ಅವರ ರಕ್ತವನ್ನ ಕೊಡ್ಲಿಕ್ಕಾಗ್ತದೆ, ಆದರೆ ಅವರಿಗೆ ರಕ್ತ ಬೇಕು ಅಂತ ಬೇಕಾದ್ರೆ ಆ ಓ ನೆಗೆಟಿವ್ನವರೇ ಕೊಡ್ಬೇಕು ಮಕ್ಕಳೇ. ಇದು ತುಂಬಾ ಕಡಿಮೆ ಜನರ ಹತ್ರ ಇರುವಂತಹ ಒಂದು ರಕ್ತದ ಗುಂಪು. ಓ ನೆಗೆಟಿವ್ ಎನ್ನುವಂಥದ್ದು ಕಡಿಮೆ ಜನರಲ್ಲಿ ಇರುವಂತಹದ್ದು. ಈ ಓ ನೆಗೆಟಿವ್ ಯಾರ ಹತ್ರ ಇದೆಯೋ ಅವರು ಬೇರೆಯವರಿಗೆ ರಕ್ತವನ್ನು ಕೊಡ್ಬೋದು. ಈಗ ಉದಾಹರಣೆಗೆ ಎ ಬಿ ಅವರಿಗೆ ರಕ್ತವನ್ನ ಕೊಡ್ಬೋದು, ಆದರೆ ಅವರಿಗೆ ಏನಾದರೂ ಅನಾಹುತ ಆಯ್ತು, ಅವರಿಗೆ ರಕ್ತ ಬೇಕು ಅಂತ ಹೇಳಿದ್ರೆ ಬೇರೆಯವರ ರಕ್ತವನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಓ ನೆಗೆಟಿವ್ ಇದ್ದವರೇ ಅವರಿಗೆ ರಕ್ತವನ್ನ ಕೊಡ್ಬೇಕಾಗುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ಏನಾಗಿದೆ, ಆ ಕಾಯಿಲೆ ಇರುವಂತಹ ಒಬ್ಬ ರೋಗಿಗೆ ಓ ನೆಗೆಟಿವ್ ರಕ್ತ ಬೇಕಾಗಿದೆ. ಓ ನೆಗೆಟಿವ್ ರಕ್ತ ಎನ್ನುವಂಥದ್ದು ಕಡಿಮೆ ಜನರಲ್ಲಿ ಇರುವಂತಹದ್ದು, ಯಾಕಂತ ಹೇಳಿದ್ರೆ ಇದರ ಸ್ಟಾಕ್ ಕೂಡ ಜಾಸ್ತಿ ಇರುವುದಿಲ್ಲ, ರಕ್ತ ನಿಧಿ ಕೇಂದ್ರದಲ್ಲಿ ಜಾಸ್ತಿಯಾಗಿ ಇರುವುದಿಲ್ಲ. ಹಾಗಾಗಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಅರ್ಜೆಂಟ್ ಆಗಿ. ಅರ್ಜೆಂಟ್ ಎನ್ನುವಂಥದ್ದು ಒಂದು ಆಂಗ್ಲ ಪದ, ಬೇಗವಾಗಿ ಬೇಗ ಈಗಲೇ ತತ್ಕ್ಷಣ ಏನ್ ಬೇಕು, ಓ ನೆಗೆಟಿವ್ ರಕ್ತ ಬೇಕು. ಹಾಗಾದ್ರೆ ಆ ರೋಗಿಯ ರಕ್ತ ಯಾವುದು? ಓ ನೆಗೆಟಿವ್ ರಕ್ತ. ಅರ್ಧ ಗಂಟೆಯಲ್ಲಿ ತಗೊಂಡ್ ಬನ್ನಿ. ನೀವು ಎಲ್ಲಿಂದಾದ್ರೂ ಯಾವ ರಕ್ತ ನಿಧಿ ಕೇಂದ್ರಕ್ಕೆ ಹೋದ್ರೂ ತೊಂದರೆ ಇಲ್ಲ, ಅರ್ಧ ಗಂಟೆಯ ಒಳಗಡೆ ನಮಗೆ ರಕ್ತ ಎನ್ನುವಂಥದ್ದು ಬೇಕೇ ಬೇಕು. ಇಲ್ಲ ಅಂತ ಹೇಳಿದ್ರೆ ರೋಗಿಯನ್ನ ಬದುಕಿಸುವುದು ನಾವು ಅಸಾಧ್ಯ. ಅರ್ಧ ಗಂಟೆಯಲ್ಲಿ ನೀವು ಎಲ್ಲಿಂದಾದ್ರೂ ಹುಡುಕಿಕೊಂಡು ತನ್ನಿ ಅಂತ ಹೇಳ್ತಾ ಇದ್ದಾರೆ. ಆಗ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ? ಪಾಪ, ಇವರು ಅನಕ್ಷರಸ್ಥರು, ಇವರಿಗೆ ರಕ್ತ ನಿಧಿಯಲ್ಲಿ ಅಥವಾ
ಇಲ್ಲ. ಈಗ ನಾವು ಸಾಮಾನುಗಳನ್ನ ಅಂಗಡಿಗೆ ಹೋಗಿ ತರ್ತೇವೆ, ಹೌದಾ ಅಲ್ಲ ಮಕ್ಕಳೇ? ಮೆಣಸು ಇರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ಇರ್ಬೋದು, ಏನ್ ಬೇಕಿತ್ತು ನಾವು ಅಂಗಡಿಯಿಂದ ಹೋಗಿ ಸಾಮಾನು ತರ್ತೇವೆ. ಇವರು ಹಾಗೆ ಅನ್ಕೊಂಡಿದ್ದಾರೆ, ಯಾವ ಅಂಗಡಿಯಲ್ಲಿ ಸಿಗ್ತದೆ, ಯಾವ ಅಂಗಡಿಯಿಂದ ಹೋಗಿ ತರಬೇಕು, ನಾನು ದಿನಸಿ ಅಂಗಡಿಗೆ ಹೋಗ್ಬೇಕಾ ಅಥವಾ ತರಕಾರಿ ಅಂಗಡಿಗೆ, ಅಂತ ಯಾವ ಅಂಗಡಿಯಿಂದ ಇದು ಸಿಗ್ತದೆ ಅಂತ ಕೇಳ್ತಾ ಇದ್ದಾರೆ. ಡಾಕ್ಟರ್ಗೆ ಕ್ವಶನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರಿಗೆ ನಿಜವಾಗಿ ಬ್ಲಡ್ ಬ್ಯಾಂಕ್ ಎನ್ನುವಂಥದ್ದಿದೆ, ಅಲ್ಲಿ ರಕ್ತವನ್ನ ಸಂಗ್ರಹಿಸಿ ಇಡ್ತಾರೆ, ಅಲ್ಲಿಂದ ಹೋಗಿ ತರಬೇಕು ಎನ್ನುವಂಥದ್ದು ಗೊತ್ತಿಲ್ಲ. ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ ಅಂತ ಹೇಳಿದ್ದಕ್ಕೆ ವೈದ್ಯರು ಹೇಳ್ತಾ ಇದ್ದಾರೆ, ಅಂಗಡಿಯಲ್ಲಿ ಅಲ್ಲಪ್ಪ, ಅಂಗಡಿಯಲ್ಲಿ ಅಲ್ಲ, ರಕ್ತನಿಧಿ ಅಂದ್ರೆ ಬ್ಲಡ್ ಬ್ಯಾಂಕ್ನಿಂದ. ರಕ್ತನಿಧಿ ಅಂತ ಹೇಳಿದ್ರೆ ರಕ್ತ ಸಂಗ್ರಹ ಕೇಂದ್ರ, ರಕ್ತನಿಧಿ ಅಂತ ಹೇಳಿದ್ರೆ ರಕ್ತ ಸಂಗ್ರಹ ಕೇಂದ್ರ. ನಾವು ತರಕಾರಿಗಳನ್ನ ಫ್ರಿಡ್ಜ್ ಅಲ್ಲಿ ಇಡ್ತೇವೆ ಅಲ್ವಾ ಮಕ್ಕಳೇ, ಆದ್ರೆ ರಕ್ತವನ್ನು ಕೊಂಡೋಗಿ ಫ್ರಿಡ್ಜ್ ಅಲ್ಲಿ ಇಡ್ಲಿಕ್ಕೆ ಆಗ್ತದಾ? ಇಲ್ಲ. ಅದಕ್ಕೆ ವಿವಿಧ ಕೆಮಿಕಲ್ ಗಳನ್ನ ಹಾಕಿ ಅದನ್ನ ಅಷ್ಟೇ ಜೋಪಾನವಾಗಿ ತೆಗೆದಿಡ್ಬೇಕು, ಹೌದಾ ಅಲ್ವಾ? ಹಾಗಾಗಿ ರಕ್ತವನ್ನು ಸಂಗ್ರಹಿಸಿರುವುದನ್ನೇ ನಾವು ರಕ್ತನಿಧಿ ಅಂತ ಹೇಳ್ತೇವೆ, ಅಥವಾ ರಕ್ತನಿಧಿ ಅಂತ ಹೇಳ್ತೇವೆ, ಅಥವಾ ರಕ್ತನಿಧಿ ಕೇಂದ್ರ ಅಥವಾ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೇವೆ. ಬ್ಲಡ್ ಬ್ಯಾಂಕ್ನಿಂದ ಆದಷ್ಟು ಬೇಗ ತರಬೇಕು, ನೀವು ಆದಷ್ಟು ಬೇಗ ನಮಗೆ ರಕ್ತವನ್ನ ತಂದುಕೊಡ್ಬೇಕು. ಸಿಡ್ಲಿಂಗು ತಲೆ ಕೆಡಿದುಕೊಂಡ, ತಲೆಯಿಂದ ಹೀಗೆ ಹೀಗೆ ಮಾಡ್ಕೊಳ್ತಾನೆ, ಪಾಪ ಅವನಿಗೆ ಎಲ್ಲಿಂದ ತರುವುದು ಅಂತಲೇ ಗೊತ್ತಿಲ್ಲ, ಬ್ಲಡ್ ಬ್ಯಾಂಕಿನ ಬಗ್ಗೆನೇ ಅವನಿಗೆ ಗೊತ್ತಿಲ್ಲ. ಅವನಿಗೆ ಅಂಗಡಿಗೆ ಹೋಗಿ ತರಕಾರಿಗಳನ್ನ ತಂದು ಗೊತ್ತು, ಸಾಮಾನುಗಳನ್ನ ತಂದು ಗೊತ್ತು, ಆದ್ರೆ ರಕ್ತವನ್ನ ತರುವುದು ಅಂತ ಹೇಳಿದ್ರೆ ಅವನಿಗೆ ಗೊತ್ತೇ ಇಲ್ಲ. ಹಾಗಾಗಿ ಅವನ ತಲೆಯನ್ನ ಕೆರೆದುಕೊಂಡ, ಮೈಯಲ್ಲಿ ಹರಿಯುವ ರಕ್ತನೇ ಎಲ್ಲಿಂದ ತರುವುದು? ನಮ್ಮ ಮನುಷ್ಯನ ದೇಹದಲ್ಲಿ ಹರಿಯುತ್ತಾ ಇರುವಂತ ರಕ್ತವನ್ನೇ ಎಲ್ಲಿಂದ ತರುವುದು? ಅವನಿಗೆ ಅವನೇ ಕ್ವಶನ್ ಮಾಡ್ಕೊಳ್ತಾ ಇದ್ದಾನೆ, ಅವನಿಗೆ ಅವನಲ್ಲಿ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾನೆ, ಎಲ್ಲಿಂದ ತರುವುದು? ಅವನಿಗೆ ಎಲ್ಲಿಂದ ತರುವುದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೇರವಾಗಿ ವೈದ್ಯರಿಂದ ಹೊರಗಡೆ ಬರ್ತಾನೆ, ಹೊರಗಡೆ ಯಾರೋ ಒಬ್ರು ಇದ್ದಾರೆ ನೋಡಿ, ಅವ್ರ ಹತ್ರ ಹೇಳ್ತಾ ಇದ್ದಾರೆ, ಅಮ್ಮ ಅವ್ರೇ ಡಾಕ್ಟರ್ ರಕ್ತ ತರಲಿಕ್ಕೆ ಹೇಳವ್ರೇ. ಹಾಗಾದ್ರೆ ಮನೆಯ ಯಜಮಾನಿ ಇರ್ಬೋದು, ಸಾಮಾನ್ಯವಾಗಿ ಕೆಲಸದವರು ಮನೆಯವರನ್ನ ಮನೆ ಅಮ್ಮವ್ರೇ ಅಂತ ಕರೀತಾರೆ ಅಲ್ವಾ, ಇಲ್ಲಿ ಅಮ್ಮವ್ರೇ ಅಂತ ಕರೆದು ಡಾಕ್ಟರ್ ರಕ್ತ ತರಲಿಕ್ಕೆ ಹೇಳವ್ರೆ ಅಂತ ಹೇಳಿದ್ರೆ ಹೇಳಿದ್ದಾರೆ ಡಾಕ್ಟರ್ ವೈದ್ಯರು ರಕ್ತವನ್ನು ತರಲಿಕ್ಕೆ ಹೇಳಿದ್ದಾರೆ ಅಂತ ಮನೆಯ ಯಜಮಾನಿ ಹತ್ರ ಹೇಳ್ತಾ ಇದ್ದಾರೆ. ಆಗ ವೀಣಾ ಡಾಕ್ಟರ್ ಅನ್ನು ಕಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡರು. ಹಾಗಾದ್ರೆ ಮನೆ ಯಜಮಾನಿಯ ಹೆಸರು ವೀಣಾ. ವೀಣಾ ಹೇಳ್ತಾರೆ, ನೇರವಾಗಿ ಆ ವ್ಯಕ್ತಿ ಬಂದು ಹೇಳಿದ ಕೂಡಲೇ ಡಾಕ್ಟರ್ ಅನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾಳೆ. ಯಾರು? ವೀಣಾ. ವೀಣಾ ಹೇಳ್ತಾರೆ, ಡಾಕ್ಟರ್ ಅನ್ನ ಕಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡರು. ದಯವಿಟ್ಟು ನೀನು ನನ್ನ ಬ್ಲಡ್ ಅನ್ನ ತೆಗೆದುಕೊಳ್ಳಿ, ನನ್ನ ರಕ್ತವನ್ನು ತೆಗೆದುಕೊಂಡು ರೋಗಿಯನ್ನ ಗುಣಪಡಿಸಿ ನೀವು ಅಂತ ಹೇಳ್ತಾಳೆ. ಅವಳ ಬಡಕಲು ಶರೀರ ನೋಡಿ, ನಿನ್ನಿಂದ ಬ್ಲಡ್ ತಗೊಳ್ಳೋಕ್ಕಾಗಲ್ಲ, ಬೇರೆ ಕಡೆಯಿಂದ ತಗೊಂಡು ಬನ್ನಿ. ಅವಳು ಏನು ದಪ್ಪ ಆಗಿರ್ಲಿಲ್ಲ, ಅವಳು ತುಂಬಾ ಸಪೂರ ಇದ್ಲು. ಅವಳ ಬಡಕಲು ಶರೀರವನ್ನು ನೋಡಿದ ವೈದ್ಯರು ಹೇಳ್ತಾರೆ, ನಿನ್ನಿಂದ ಬ್ಲಡ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ನೀನು ದಷ್ಟಪುಷ್ಟ ಆಗಿಲ್ಲ, ನಿನ್ನಿಂದ ಬ್ಲಡ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ನೀವು ಬೇರೆ ಕಡೆಯಿಂದ ಅರೇಂಜ್ ಮಾಡಿ, ಅಥವಾ ಒಂದ ನೀವು ರಕ್ತನಿಧಿ ಕೇಂದ್ರಕ್ಕೆ ಹೋಗಿ, ಅಥವಾ ಬೇರೆ ವ್ಯಕ್ತಿಯಿಂದ ನಿಮ್ಮ ಪರಿಚಯದವರು ಯಾರಾದರೂ ಬ್ಲಡ್ ಡೋನರ್ಸ್ ಇದ್ರೆ, ರಕ್ತವನ್ನ ಕೊಡುವವರಿದ್ರೆ, ಅವರಿಂದ ರಕ್ತವನ್ನ ನಾವು ತಗೊಳ್ತೇವೆ, ಅದು ಬಿಟ್ಟು ನಿಮ್ಮಿಂದ ರಕ್ತವನ್ನ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ.